ನಮಸ್ಕಾರ. ಸ್ವಯಂ ಪಾಕದ ಅಭಿಮಾನಿಗಳಿಗೆ ಸ್ವಾಗತ. ಇದೀನ ನಾನು ಡ್ರೈ ಫ್ರೂಟ್ಸ್ ಹಾಗೂ ಸೀಡ್ಸ್ ಹಾಕ್ಬಿಟ್ಟು ಚಿಕ್ಕಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾದ ಪದಾರ್ಥಗಳು: ಬಾದಾಮಿ 1/4 ಕಪ್ಪು, ಗೋಡಂಬಿ 1/4 ಕಪ್ಪು, ದ್ರಾಕ್ಷಿ 1/4 ಕಪ್ಪು, ಓಟ್ಸು 1/4 ಕಪ್ಪು. ನಾನಿಲ್ಲಿ ರೋಲ್ಡ್ ಓಟ್ಸ್ ಅನ್ನ ಇಟ್ಕೊಂಡಿದ್ದೆ ನೋಡಿ, ಈ ತರ ಇದೆ. ಉತ್ತುತ್ತೆ ಅಂದ್ರೆ ಒಣ ಖರ್ಜೂರ 12, ಖರ್ಜೂರ 15, ಕುಂಬಳಕಾಯಿ ಹಾಗೆ ಸೌತೆಕಾಯಿ ಬೀಜ 2 ಟೇಬಲ್ ಸ್ಪೂನು, ನೆಲಗಡಲೆ ಬೀಜ ಅಂದ್ರೆ ಕಡಲೆಕಾಯಿ ಬೀಜ 1/2 ಕಪ್ಪು, ಚಿಯಾ ಸೀಡ್ಸು 1 ಟೇಬಲ್ ಸ್ಪೂನು, ಅಗಸೆ ಬೀಜ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ 1 ಟೇಬಲ್ ಸ್ಪೂನು, ಕೋಕೋ ಪೌಡ್ರ್ ಅಂದ್ರೆ ಚಾಕ್ಲೇಟ್ ಪೌಡ್ರ್ 1/2 ಕಪ್ಪು, ಪುಡಿ ಮಾಡಿದ ಬೆಲ್ಲ 1 ಕಪ್ಪು, ಬೆಲ್ಲ ಕರಗಿಸ್ಲಿಕ್ಕೆ ನೀರು 1/4 ಕಪ್ಪು, ಎಳ್ಳು 1/2 ಟೇಬಲ್ ಸ್ಪೂನು, ಪೀನಟ್ ಬಟರ್ ಅಂದ್ರೆ ಕಡಲೆಕಾಯಿ ಬೀಜದ ಬೆಣ್ಣೆ 2 ಟೇಬಲ್ ಸ್ಪೂನು, ಬಾದಾಮಿ ಹಾಗೆ ಗೋಡಂಬಿ, ಅದೇ ತರ ಖರ್ಜೂರ ಹಾಗೆ ಉತ್ತುತ್ತೆನ ಒಂದ್ಸಲ ಕುಟ್ಟಿಬಿಟ್ಟು ಸಣ್ಣದಾಗಿ ಎಲ್ಲದನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಈಗಾಗಲೇ. ಉತ್ತುತ್ತೆ, ಬಾದಾಮಿ, ಗೋಡಂಬಿ ಹಾಗೆ ಖರ್ಜೂರನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ದ್ರಾಕ್ಷಿ ಹಾಗೆ ಈ ಚಿಯಾ ಸೀಡ್ಸು, ಸೌತೆಕಾಯಿ, ಕುಂಬಳಕಾಯಿ ಬೀಜಗಳು ಹಾಗೆ ಚಾಕ್ಲೇಟ್ ಪೌಡ್ರು, ಕೋಕೋ ಪೌಡ್ರ್ ಹಾಕಿ ಬಾಣಲೆಗೆ ಅಗಸೆ ಬೀಜ ಹಾಕಿ ಹುರಿಯಿರಿ. ಚೆನ್ನಾಗಿ ಪಟ ಪಟ ಅನ್ನೋಷ್ಟು ಇದನ್ನು ಹುರಿಯಿರಿ. ಇದನ್ನು ಒಂದು ಬಟ್ಲಿ ತೆಕ್ಕೊಳ್ಳೋಣ. ಹಾಗೆ ಓಟ್ಸನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ, ಈಗ ಓಟ್ಸನ್ನು ಕೂಡ ನಾನು ಪರಿಮಳ ಬರುವವರೆಗೆ ಚೆನ್ನಾಗಿ ಕೆಂಪಾಗುವಷ್ಟು ಹುರಿದಿದ್ದೀನಿ. ಇದನ್ನ ಒಂದು ಬಟ್ಲಿಗೆ ತೆಗೆಯೋಣ. ಎಳ್ಳನ್ನು ಪಟ ಪಟ ಅನ್ನೋಷ್ಟು ಹುರ್ಕೊಳ್ಳೋಣ. ಎಳ್ಳು ಪಟ ಪಟ ಅಂತ ಇದೆ, ಇದನ್ನು ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಹುರಿರಿ, ಶೇಂಗಾ ಬೀಜನ ಕೂಡ ಪಟ ಪಟ ಅನ್ನೋಷ್ಟು ಹುರಿರಿ. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡೋಣ. ನೆಲಗಡಲೆ ಮೇಲಿನ ಸಿಪ್ಪೆ ತೆಗೆದು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಬಟ್ಲಿಗೆ ಹಾಕಿ, ಹಾಗೆ ಹುರಿದ ಓಟ್ಸು, ಅಗಸೆ ಬೀಜ ಎಲ್ಲ ಹಾಕಿ ಇದನ್ನೊಂದ್ಸಲ ಚೆನ್ನಾಗಿ ಕಲಸ್ಕೊಳ್ಳೋಣ. ಒಂದು ದೊಡ್ಡ ತಟ್ಟೆಗೆ ಹಾಕ್ತಾ ಇದ್ದೀನಿ ನಾನು, ಕಲಸಕ್ಕೆ ಅನುಕೂಲ ಆಗುತ್ತೆ ಅಂತ. ಅದಕ್ಕೆ ಪೀನಟ್ ಬಟರ್ ಹಾಕಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳೋಣ. ಒಂದು ಪಾತ್ರೆಗೆ ಪುಡಿ ಮಾಡಿದ ಬೆಲ್ಲ ಹಾಕಿ ನೀರು ಹಾಕಿ ಕರಗಿಸ್ಲಿಕ್ಕಿಡಿ. ನಾನು ಮರದ ಹಲಗೆ ಮೇಲೆ ತೆಗಿತೀನಿ, ಅದರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ಕೋತಿದ್ದೀನಿ. ನೀವು ಬೇಕಾದ್ರೆ ಸ್ಟೀಲ್ ತಟ್ಟೆಗಳ ಮೇಲೆ ಕೂಡ ತೆಕ್ಕೋಬೋದು. ಬೆಲ್ಲ ಚೆನ್ನಾಗಿ ಕರಗಿದೆ, ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಹಾಗೆ ಬೆಲ್ಲದ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಅದನ್ನು ಕೂಡ ಪಾತ್ರೆಗೆ ಸೋಸ್ಕೊಂಡಿದ್ದೀನಿ. ಈ ಪಾತ್ರೆನ ಒಲೆ ಮೇಲಿಟ್ಟು ಇದನ್ನು ಕಂಬಿ ಪಾಕ ಮಾಡ್ಕೊಳ್ಳೋಣ. ಈಗ ಬೆಲ್ಲ ಪಾಕ ಆಗಿದೆಯಾ ನೋಡಲಿಕ್ಕೆ, ಇದನ್ನ ಸ್ವಲ್ಪ ನೀರಿಗೆ ಹಾಕಿದೆ ನೋಡಿ, ನಿಮಗೆ ಇದು ಹೀಗೆ ಉಂಡೆ ಕಟ್ಕೋಬೇಕು. ಈಗ ಪಾಕ ಆಗಿದೆ, ಇದಕ್ಕೆ ಈ ಬೀಜಗಳು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಎಲ್ಲ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿ ಚೆನ್ನಾಗಿದ್ದನ್ನ ಕೈಯಾಡ್ಕೊಡಿ. ಚೆನ್ನಾಗಿ ಬೆಲ್ಲದ ಪಾಕ ಹೊಂದ್ಕೊಡೋ ಹಾಗೆ ಕೈಯಾಡಿಸಿದ್ದೀನಿ ನಾನು. ಇಲ್ಲಿಗ ಇದನ್ನು ಎಣ್ಣೆ ಹಚ್ಚಿದ ಮರದ ಹಲಗೆ ಮೇಲೆ ಹಾಕಿ ಹರಡ್ಕೊಡಿ. ಇದನ್ನ ಅದು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ಹೀಗೆ ಚೆನ್ನಾಗಿ ಹರಡ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಚೌಕಾಕಾರವಾಗಿ ಒಂದೇ ಥರ ಎಲ್ಲ ಕಡೆನೂ ಒಂದೇ ಥರ ದಪ್ಪ ಇರುವಂಥ ಇದನ್ನು ಹರಡ್ಕೊಂಡಿದ್ದೀನಿ. ಇದ್ರ ಮೇಲೆ ಎಳ್ಳನ್ನು ಉದುರಿಸಿ ಒಂದ್ಸಲ ಲಟ್ಟಣಿಗೆಲಿ ಇದನ್ನು ಒಂದ್ಸಲ ಹೀಗೆ ಒತ್ತೋಣ. ನೀವು ಎಳ್ಳು ಉಪಯೋಗಿಸ್ತಾ ಇದ್ರೆ ಗಸಗಸೆ ಹಾಕ್ಕೊಂಡ್ರೂ ಕೂಡ ಆಗತ್ತೆ.
ಈಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೀವು ಇದನ್ನು ನಿಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸ್ಕೊಳ್ಳಿ. ಈಗ ಮತ್ತೆ ಹೀಗೆ ಅಡ್ಡಡ್ಡಕ್ಕೆ ಕತ್ತರಿಸ್ಕೊಳ್ಳೋಣ. ನೋಡಿ ಒಂದೊಂದು ಪೀಸ್ಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೀಗ ಪ್ರೋಟೀನ್ ಬಾರ್ ಅಂದರೆ ಪ್ರೋಟೀನ್ ಚಿಕ್ಕಿ ತಿನ್ನಲು ಸಿದ್ಧವಾಗಿದೆ. ಒಟ್ಟು 40 ಪೀಸ್ಗಳಾಗಿದೆ. ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ಸ್ ಹಾಗೂ ಸೀಡ್ಸ್ನ ಚಿಕ್ಕಿ ಅಥವಾ ಪ್ರೋಟೀನ್ ಬಾರ್ ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ವ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪ್ರೋಟೀನ್ ಬಾರ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.